ಹಾಕಿ ಕದನದ ಮಧ್ಯೆ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ನವದೆಹಲಿ ತಲುಪಿದ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರಪತಿ ಹಾಗೂ ಅಮಿಷಾ ಭೇಟಿಯಾಗಲಿದ್ದಾರೆ ಸಿಎಂ ಇವತ್ತು ಅಕ್ಕಿ ಕದನದ ಮಧ್ಯೆ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ಈಗಾಗಲೇ ದೆಹಲಿ ತಲುಪಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆದ ಬಳಿಕ ಮೊದಲ ಬಾರಿ ರಾಷ್ಟ್ರಪತಿ ಮತ್ತು ಅಮಿಷಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಂಜೆ 4 ಗಂಟೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜೊತೆ ಚರ್ಚೆ ನಡೆಸುತ್ತಾರೆ ರಾತ್ರಿ 8 ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿಷಾ ಅವರನ್ನ ಭೇಟಿಯಾಗಲಿದ್ದಾರೆ ಅಕ್ಕಿ ವಿಚಾರದ ಬಗ್ಗೆ ಅಮಿಷಾ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ನಡೆಸುತ್ತಾರ ಸೌಹಾರ್ದ ಭೇಟಿ ಈ ಸೌಹಾರ್ದ ಭೇಟಿಯ ವೇಳೆ ಅಕ್ಕಿ ವಿಚಾರ ಪ್ರಸ್ತಾಪ ಆಗುತ್ತಾ ಕುತೂಹಲ ಮೂಡಿಸಿದೆ ಅಮಿಷಾ ಸಿದ್ದರಾಮಯ್ಯ ಭೇಟಿ ರಾಜ್ಯದಲ್ಲಿ ಅಕ್ಕಿ ಕದನ ತಾರಕಕ್ಕೇರಿದೆ ಈ ಮಧ್ಯೆ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ಮತ್ತು ಅಮಿಷಾ ಅವರ ಭೇಟಿ ಏನಿದೆ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಅಕ್ಕಿ ವಿಚಾರದ ಬಗ್ಗೆ ಅಮಿಷಾ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ನಡೆಸುತ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ರಾತ್ರಿ 8 ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿಷಾರನ್ನ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿ ತಲುಪಿದ್ದಾರೆ ಸಂಜೆ 4 ಗಂಟೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಆಗ್ತಾರೆ ಸಿಎಂ ಆದ ನಂತರ ಇದೆ ಮೊದಲ ಬಾರಿಗೆ ರಾಷ್ಟ್ರಪತಿ ಅವರನ್ನ ಭೇಟಿ ಆಗ್ತಾ ಇರೋದು ಮತ್ತು ಅಮಿಷಾ ಅವರನ್ನ ಭೇಟಿ ಆಗ್ತಾ ಇರೋದು 4 ಗಂಟೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಆಗ್ತಾರೆ ಅದಾದ ನಂತರ ರಾತ್ರಿ 8 ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿಷಾ ಅವರನ್ನ ಭೇಟಿ ಆಗ್ತಾರೆ ಅಮಿಷಾ ಮತ್ತು ಸಿದ್ದರಾಮಯ್ಯನವರ ಭೇಟಿ ಏನಿದೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಸೌಹಾರ್ದ ಭೇಟಿ ಅಂತ ಹೇಳಿದ್ರೂ ಕೂಡ ಈ ಸಂದರ್ಭದಲ್ಲಿ ಅಕ್ಕಿ ವಿಚಾರ ಪ್ರಸ್ತಾಪ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಅಕ್ಕಿ ವಿಚಾರವಾಗಿ ಬಹಳ ದೊಡ್ಡ ಕದನ ನಡೆಯತಾ ಇದೆ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸುತ್ತು ರಾಜ್ಯದಾದ್ಯಂತ ಇದೆಲ್ಲದರ ಮಧ್ಯೆ ಈಗ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಈಗ ದೆಹಲಿಯಲ್ಲಿದ್ದಾರೆ ತಲುಪಿದ್ದಾರೆ ದೆಹಲಿ ರಾಷ್ಟ್ರಪತಿ ಅವರ ಜೊತೆ ಸಂಜೆ 4 ಗಂಟೆಗೆ ಭೇಟಿ ಫಿಕ್ಸ್ ಆಗಿದೆ ಸಮಯ ನಿಗದಿಯಾಗಿದೆ ರಾತ್ರಿ 8 ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿಷಾ ರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡುತ್ತಾರೆ ಈ ಭೇಟಿ ಕುತೂಹಲಕ್ಕೆ ಕಾರಣವಾಗಿರೋದು ಯಾಕೆ ಅಂತ ಅಂದ್ರೆ ಈಗ ಅಕ್ಕಿ ವಿಚಾರ ರಾಜ್ಯದಲ್ಲಿ ಬಹಳ ಸದ್ದು ಮಾಡುತ್ತಾ ಇರೋದ್ರಿಂದ ಆ ವಿಚಾರ ಏನಾದರೂ ಇಲ್ಲಿ ಪ್ರಸ್ತಾಪ ಆಗುತ್ತಾ ಅಂತ ಈ ಭೇಟಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆ ವಿಷಯವನ್ನ ಪ್ರಸ್ತಾಪ ಮಾಡುತ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ ಹಾಗಾಗಿ ಅಮಿಷಾ ಸಿದ್ದರಾಮಯ್ಯ ಭೇಟಿ ಏನಿದೆ ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಮುಖ್ಯಮಂತ್ರಿಯಾದ ನಂತರ ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ರಾಷ್ಟ್ರಪತಿ ಅವರನ್ನ ಭೇಟಿ ಮಾಡ್ತಾ ಇರೋದು ಮತ್ತು ಅಮಿಷಾ ಅವರನ್ನ ಭೇಟಿ ಆಗ್ತಾ ಇರೋದು ಈಗಾಗಲೇ ದೆಹಲಿ ತಲುಪಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಕ್ಕಿಯ ವಿಚಾರವಾಗಿ ಕದನ ಕೂಡ ಬಹಳ ಜೋರಾಗಿ ನಡೆಯತಾ ಇದೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಕೇಂದ್ರ ಅಕ್ಕಿ ಕೊಡ್ತಾ ಇಲ್ಲ ಅಂತ ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನೇ ನಡೆಸಿತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಕುತೂಹಲ ಮೂಡಿಸ್ತಾ ಇದೆ ಅಮಿಷಾ ಮತ್ತು ಸಿದ್ದರಾಮಯ್ಯನವರ ಭೇಟಿ ಇದನ್ನ ಸೌಹಾರ್ದ ಭೇಟಿ ಅಂತ ಹೇಳಿದ್ರು ಕೂಡ ಇದರಲ್ಲಿ ಅಕ್ಕಿ ವಿಚಾರ ಪ್ರಸ್ತಾಪ ಆಗಬಹುದಾ ಅನ್ನುವಂತಹ ಪ್ರಶ್ನೆ ಇರೋದ್ರಿಂದ ಈ ಮಾತನ್ನ ಕೇಳ್ತಾ ಇದ್ದೀನಿ ಕೇಂದ್ರ ಅಕ್ಕಿ ಕೊಡಲ್ಲ ಅಂದ ತಕ್ಷಣ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡ್ತಾರೆ ಕೇಂದ್ರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಅದಾದ ನಂತರ ಕಾಂಗ್ರೆಸ್ ನಾಯಕರು ಸಾಲು ಸಾಲಾಗಿ ಕೇಂದ್ರದ ಮೇಲೆ ಮೂಗಿ ಬೀಳುತ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ನೆನ್ನೆ ರಾಜ್ಯದಾದ್ಯಂತ ಪ್ರತಿಭಟನೆ ಕೂಡ ನಡೆಸುತ್ತಾರೆ ಸೊ ಇಷ್ಟೆಲ್ಲ ಆದಮೇಲೆ ಈಗ ಅಮಿಷಾ ಮುಂದೆ ಕೂತು ಸಿದ್ದರಾಮಯ್ಯನವರು ನಿಜಕ್ಕೂ ಅಕ್ಕಿ ವಿಚಾರ ಮಾತಾಡ್ತಾರೆ ಅಂತ ಅನ್ಸುತ್ತಾ ಬಹುತೇಕ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಶ್ವೇತಾ ಯಾಕೆ ಅಂತ ಅಂದ್ರೆ ಕೇಂದ್ರದ ಮೂಲಕ ತೆಗೆದುಕೊಂಡ್ರೆ ಒಂದಷ್ಟನ್ನ ಸರ್ಕಾರವೂ ಕೂಡ ಕರ್ನಾಟಕ ಸರ್ಕಾರವೂ ಕೂಡ ಸೇವ್ ಮಾಡಬಹುದು ಆಗಿರುತ್ತೆ ಅನ್ನುವಂಥದ್ದು ಅದರ್ ದ್ಯಾನ್ ಓಪನ್ ಮಾರ್ಕೆಟ್ ಅನ್ನುವಂಥದ್ದು ಜೊತೆಗೆ ಅವ್ರದ್ದೇ ಆದಂಥ ಒಂದು ಚೈನ್ ನೆಟ್ವರ್ಕ್ ಇದೆ ಯಾವ ರೀತಿ ಎಲ್ಲಿಗೆ ಬಂದು ಡಂಪ್ ಆಗಬೇಕು ಅಂತ ಆ ನೆಟ್ವರ್ಕನ್ನು ಮತ್ತೆ ಸೃಷ್ಟಿಸಬೇಕಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ ಕೇಂದ್ರದಿಂದ ಬಂದರೆ ಒಳಿತು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು ರಾಜ್ಯ ಸರ್ಕಾರ ಅದೇ ಹಿನ್ನೆಲೆಯಲ್ಲಿ ಒಂದು ಪ್ರಸ್ತಾಪ ಅಂದರೆ ಬಿ ಜೆ ಪಿ ನಾಯಕರು ಕೂಡ ಯಾವಾಗಲೂ ಕೇಳ್ತಾ ಇದ್ರು ಇನ್ ಕೇಸ್ ಇದು ಎಲ್ಲ ಪ್ರಯತ್ನಗಳು ಆದಮೇಲೆ ಅಧಿಕೃತವಾಗಿ ಒಂದು ಪ್ರಯತ್ನ ಮಾಡಬೇಕಾಗಿರುತ್ತೆ ಅಥವಾ ಇಲ್ಲಿ ಎಸ್ ಆಗ್ಬೋದು ಅಥವಾ ನೋ ಆಗ್ಬೋದು ಎರಡನ್ನೂ ಕೂಡ ಈ ಮಾಹಿತಿಯನ್ನು ಒತ್ಕೊಂಡು ಕರ್ನಾಟಕದ ಜನತೆ ಮುಂದೆ ಹೋಗ್ತಾರೆ ಇನ್ಕ್ಲೂಡಿಂಗ್ ಇವತ್ತು ಆಹಾರ ಸಚಿವರಾದಂತಹ
ಕೆ ಎಚ್ ಮುನಿಯಪ್ಪನವರು ಅವರು ಇಲ್ಲಿದ್ದಾರೆ ಏನು ಕೇಂದ್ರ ಸಚಿವರನ್ನಾದಂಥ ಪಿಯೂಷ್ ಗೋಯಲ್ ಅವರು ಆಹಾರ ಸಚಿವರು ಅವರ ಭೇಟಿಗೂ ಕೂಡ ಸಮಯ ಕೇಳಿದ್ದಾರೆ ಅದು ಕೊಟ್ಟರೂ ಕೂಡ ಪಾಸಿಟಿವ್ ಕೊಡದೇ ಇದ್ದರೂ ಕೂಡ ಪಾಸಿಟಿವ್ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಸೊ ಏನು ಕೊಟ್ಟರೆ ಓಕೆ ಏನಾಯಿತು ಏನಿಲ್ಲ ಅನ್ನೋದು ಕೊಡದೇ ಹೋದರೆ ಅದು ಮತ್ತೊಂದು ಕೋನ ರಾಜಕೀಯವಾಗಿ ಪಡ್ಕೊಳ್ಳುತ್ತೆ ಸೊ ಅದೇ ರೀತಿ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ನಮಗೆ ಕೇಂದ್ರದಿಂದ ಬಂದರೆ ಏನು ಏನಾಗಬಹುದು ಅನ್ನೋಂಥದ್ದು ಅದು ಕೇಂದ್ರ ಏನು ಹೇಳುತ್ತೆ ಅನ್ನೋದು ಅನ್ನೋ ಪ್ರಶ್ನೆಗೆ ಉತ್ತರ ಬೇರೆದೇ ಇರಬಹುದು ಆದರೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಈ ತನಕ ಲಭ್ಯ ಆಗಿದೆ ಅದೇ ರೀತಿ ಫಸ್ಟ್ ಟೈಮ್ ಬರ್ತಾ ಇರೋದು ಮೊದಲನೇದಾಗಿ ಸೌಹಾರ್ದದ ಭೇಟಿ ಇರುತ್ತೆ ಮತ್ತು ಅದನ್ನು ಹೊರತಾಗಿ ಕೂಡ ರಾಜಕೀಯ ವಿದ್ಯಮಾನಗಳ ಚರ್ಚೆಯೂ ಕೂಡ ಇರುತ್ತೆ ಯಾಕಂದರೆ ಕೇಂದ್ರ ಗೃಹ ಸಚಿವರಾಗಿರೋ ಕಾರಣಕ್ಕೋಸ್ಕರ ಒಂದಷ್ಟು ಮಾಹಿತಿಗಳ ಎಕ್ಸ್ಚೇಂಜ್ ಇರುತ್ತೆ ಲ್ಯಾಂಡ್ ಆರ್ಡ್ರಿಗೆ ಸಂಬಂಧಪಟ್ಟ ಹಾಗೆ ಅದರ ಜೊತೆಯಲ್ಲಿ ನಮ್ಮ ಡಿಮಾಂಡ್ ಏನು ಅನ್ನುವಂಥದ್ದು ಕೂಡ ಕೇಂದ್ರಕ್ಕೆ ಮನವರಿಕೆ ಕೂಡ ಮಾಡಿಕೊಡ್ತಾರೆ ಈ ವಿಚಾರಗಳಲ್ಲಿ ಪ್ರಮುಖವಾದಂಥ ಈ ವಿಚಾರವು ಕೂಡ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ಸಿ ಎಂ ಕಚೇರಿಯ ಮೂಲಗಳು ಹೇಳ್ತಾ ಇರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.